ಅಗ್ನಿವೀರ್ ನೆಕ್ಸ್ಟ್ ರ್ಯಾಲಿ ಯಾವಾಗ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಅದರ ಇನ್ಸ್ಟ್ರಕ್ಷನ್ಸ್ ಗಳು ಏನಿರ್ತವೆ ಅನ್ನೋದನ್ನ ತಿಳಿಸ್ತಾ ಇದೀನಿ. ಎಲ್ಲಿ ನಡೆಯುತ್ತೆ ಈ ಅಗ್ನಿವೀರ್ಲಿ ಸಿಗುವಂತ ಚಾನ್ಸ್ 8 ಪಾಸ್ ಆಗಿದ್ದಾರೆ, 8 ಪಾಸ್ ಆಗಿರೋ ಕೂಡ ಒಳ್ಳೆ ಅವಕಾಶ ಇದೆ ನಮ್ಮ ಸನ್ನಿಕಡ ಮೈಸೂರಿನಲ್ಲಿ. ಇದೆ ಜನವರಿ 6 ಶುಕ್ರವಾರ ಅಗ್ನಿವೀರರಿಗಾಗಿ ಸ್ಪೆಷಲ್ ಆಗಿ ಅವರನ್ನ ಕೋಚಿಂಗ್ ನಡೆಸ್ಕೊಡ್ತಾ ಇದೀವಿ. ನಮ್ಮ ಸ್ಯಾಮ್ ಎ ಫ್ಲೆಕ್ಸಿಬಲ್. ಜಯ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸನ್ನಿಕ ಅಕಾಡೆಮಿ ಹೆಸರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಕಂಡೋರ್ ಸಿದ್ದಸ್ಯಾಮ್. ಸ್ನೇಹಿತರು, ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವ್ಯೂಸ್ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತಂದ್ರೆ, ಸೊ ನಾವು ಕೊಡೋಂಥ ಮಾಹಿತಿಗಳು ತುಂಬಾ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ತುಂಬ ಸಂತೋಷ ನಮ್ಮ ವ್ಯೂವರ್ಸ್ಗೆ, ನಮ್ಮ ಸನ್ನಿಕ ಮೈಸೂರನ್ನ ನಂಬಿರೋರಿಗೆ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋದನ್ನ ನಾವು ಬಯಸ್ತೀವಿ ಯಾವಾಗಲೂ ಕೂಡ. ಸೊ ಇವತ್ತು ಕೊಡೋಂಥದ್ದು ವಿಡಿಯೋ ವಿಶೇಷವಾಗಿ ಅಂತಂದರೆ, ಸೊ ಅಗ್ನಿವೀರ್ ಬಗ್ಗೆ ಮಕ್ಕಳುಗಳು ಕೇಳ್ತಾ ಇದ್ರು. ಸ ಹಾಸನ ರ್ಯಾಲಿನಲ್ಲಿ ನಡೀತು, ಅದರಲ್ಲಿ 23 ಸಾವಿರ ವೇಕೆನ್ಸಿ ಅಪ್ಲಿಕೇಶನ್ ಹಾಕೊಂಡಿದ್ವಿ, ಅದರಲ್ಲಿ ಕೇವಲ ತಗೊಂಡಿದ್ದೆ 271 ಮಕ್ಕಳು ತೊಗೊಂಡಿದ್ರು. ಜೊತೆಗೆ ನೆಕ್ಸ್ಟ್ ಇನ್ನು ಸೆಕೆಂಡ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಸೆಕೆಂಡ್ ಲಿಸ್ಟ್ ಅಂದರೆ ಲಿಸ್ಟ್ ಬಿಟ್ಟಿಲ್ಲ, ಕೆಲವರು ಯಾರು ಒಂದು ಅವರೇಜಲ್ಲಿ ಸ್ಕೋರ್ ಮಾಡಿದ್ದಾರೆ ಅಂಥ ಮಕ್ಕಳಿಗೆ ಅವ್ರು ಕಾಲ್ ಮಾಡಿ ಕರ್ಸ್ಕೊಂಡಿದ್ದಾರೆ, 12 ಮಕ್ಕಳು ಕರ್ಸ್ಕೊಂಡಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಟೋಟಲ್ 12 ಮಕ್ಕಳು, ಅದರಲ್ಲಿ ನಮ್ಮ ಅಕಾಡೆಮಿಯವರು 4 ಮಕ್ಕಳು. ತುಂಬ ಖುಷಿಯಾಗೋದು ನಿಜವಾಗ್ಲೂ, ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತಂದರೆ ಟೋಟಲಿ 72 ಮಕ್ಕಳು ಆಲ್ರೆಡಿ ಸೆಲೆಕ್ಷನ್ ಆಗಿದ್ರು ಅಗ್ನಿವೀರರಾಗಿ, ಮತ್ತು ಈಗ ಸೆಕೆಂಡ್ ಲಿಸ್ಟ್ ಬಿಟ್ಟಾಗ ಸೆಕೆಂಡ್ ಲಿಸ್ಟಲ್ಲಿ ಕೂಡ 4 ಮಕ್ಕಳು ಸೆಲೆಕ್ಷನ್ ಇದೆ 12 ಮಕ್ಕಳಲ್ಲಿ. ಟು 12 ಮಕ್ಕಳು ಸೆಲೆಕ್ಷನ್ ಮಾಡ್ಕೊಂಡಿರೋದು ಸೆಕೆಂಡ್ ಲಿಸ್ಟಲ್ಲಿ. ಲಿಸ್ಟ್ ಕೊಟ್ಟಿಲ್ಲ ಅವರು, ಜಸ್ಟ್ ಅವರೇ ಕಾಲ್ ಮಾಡಿ ಹೇರೋದಿಂದ ಅವ್ರ ಹತ್ರ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ 4 ಮಕ್ಕಳುಗಳಿದ್ರೆ, ಜೀವನ್ ಮತ್ತು ಶಿವಾನಂದ್ ಅಂತ ಈ ಥರ 4 ಮಕ್ಕಳುಗಳಿದ್ರೆ ತುಂಬ ಸಂತೋಷ ಆಯಿತು. ಸೊ ಟೋಟಲ್ ಈಗ 76 ಮಕ್ಕಳು ಸೆಲೆಕ್ಷನ್ ಆದಂಗೆ ಆಯಿತು ಅಗ್ನಿವೀರ್ದು ಹಾಸನ ರ್ಯಾಲಿಯಲ್ಲಿ. ಜೊತೆಗೆ ಹಾವೇರಿ ಮಕ್ಕಳದ್ದು ಕೂಡ ಈಗ ಆಲ್ರೆಡಿ ನಮ್ಮ ಮಕ್ಕಳು 14 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಜೊತೆಗೆ ಅವ್ರದ್ದು ಕೂಡ ನೋಡೋಣ, ಸೆಕೆಂಡ್ ಲಿಸ್ಟ್ ಅಂದರೆ ಹೆಸರು ಬಿಡ್ಬೋದು ಅಂತ ನಂಬಿಕೆ ನಮಗಿದೆ. ಆ ಥರ ಈಗ ಹಾವೇರಿ ಹಾಸನ ರ್ಯಾಲಿ ಮಕ್ಕಳುಗಳನ್ನ ಯಾವ ಥರ ಕರ್ಸ್ಕೊಂಡ್ರು, ಆ ಥರ ಇದರಲ್ಲಿ ಕರ್ಸ್ಕೊಬೋದು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಒಳ್ಳೊಳ್ಳೆ ಮಕ್ಕಳಿದ್ದು ಅದರಲ್ಲಿ, ಅವಿನಾಶ್ ಅಂತೇಳಿ, ಸೊ ಅರುಣ್ ಅಂತೇಳಿ, ತುಂಬ ಒಳ್ಳೊಳ್ಳೆ ಮಕ್ಕಳಿದ್ರು. ಆ ಮಕ್ಕಳು ತುಂಬ ಚೆನ್ನಾಗಿ ಇಲ್ಲಿ ಎಕ್ಸಾಮ್ನ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ತುಂಬ ಒಳ್ಳೆ ಸ್ಕೋರ್ ಮಾಡ್ತಿದ್ರು. ಬಟ್ ಅವರು ರನ್ನಿಂಗಲ್ಲಿ ಸೊ ಪ್ರಾಬ್ಲಮ್ ಆಗಿದೆ, ಸೆಕೆಂಡ್ ಗ್ರೂಪ್ ಬಂದಿದ್ದರಿಂದ ರನ್ನಿಂಗ್ನಲ್ಲಿ ಅವ್ರಗಳಿಗೆ ಸ್ವಲ್ಪ ಸ್ಕೋರ್ ಕಡಿಮೆ ಆಗಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾರು ಎಕ್ಸಲೆಂಟ್ ಬಂದಿದ್ರು ಅಂದರೆ ಗ್ರೂಪ್ ಫಸ್ಟ್ ಬಂದಿದ್ರು ಅಂಥವ್ರು ಮಾತ್ರ ಜಾಸ್ತಿ ಎತ್ಕೊಂಡಿರೋದ್ರಿಂದ ಗ್ರೂಪ್ ಟೂನವ್ರಿಗೆ ಸ್ವಲ್ಪ ಕಷ್ಟ ಆಗಿದೆ. ಸೊ ಜೊತೆಗೆ ಈಗ ಬಂದಿರೋಂಥದ್ದು ಬೀದರ್ ರ್ಯಾಲಿ, ಬೆಳಗಾವಿ ಏರೋ ಇದೆ. ಸೊ ಬೀದರ್ ರ್ಯಾಲಿ ಮಕ್ಕಳುಗಳಿಗೆ ಎಕ್ಸಾಮ್ 15 ತಾರೀಕು, ಜನವರಿ 15 ತಾರೀಕು ಎಕ್ಸಾಮ್ ಇದೆ. ಅದು ಕೂಡ ನಮ್ಮ ಹತ್ರ ಕಡಿಮೆ ಮಕ್ಕಳು ಬಂದಿದ್ದಾರೆ, ಜಾಸ್ತಿ ಮಕ್ಕಳ ಮಾತ್ರ ಇಲ್ಲ. ಯಾಕಂದರೆ ಅಲ್ಲಿ ಮಕ್ಕಳುಗಳ ಕಡೆಗೆ ಸ್ವಲ್ಪ ಇನ್ನೂ ಬಂದಿಲ್ಲ, ಜಾಸ್ತಿ ಮಕ್ಕಳು ಬಂದಿಲ್ಲ. ಬರ್ತಾರೆ, ಫಿಸಿಕಲ್ಗೋಸ್ಕರ ಬರ್ತಾರೆ, ರಿಟರ್ನ್ ಎಕ್ಸಾಮ್ಸ್ಗೋಸ್ಕರ ಜಾಸ್ತಿ ಬಂದಿರಲಿಲ್ಲ. ಯಾಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಎದುರುತ್ತಾ ಇದ್ರು. ಆದರೂ ಕೆಲವು ಮಕ್ಕಳು ಬಂದಿದ್ದಾರೆ, ಇನ್ನಷ್ಟು ಮಕ್ಕಳು ಬರಲಿಕ್ಕೆ ತಯಾರಾಗಿದ್ದಾರೆ. ಬಟ್ ಇನ್ನೊಂದು ಸಮಸ್ಯೆ ಅಂತಂದರೆ, ಇದು ಡ್ಯೂರೇಷನ್ ತುಂಬ ಶಾರ್ಟ್ ಇತ್ತು. 22 ತಾರೀಕು ಅವರಿಗೆ ರ್ಯಾಲಿ ಮುಗಿತಾ ಇದೆ, ರ್ಯಾಲಿ ಮುಗಿದಿದೆ ಬಟ್ 22ಕ್ಕೆ, ಬಟ್ ಎಕ್ಸಾಮ್ ಕೂಡ 15 ತಾರೀಕು ಇದೆ. ಕೇವಲ ಇನ್ನೊಂದು 20 ದಿನದಲ್ಲಿ ಎಕ್ಸಾಮ್ ಇತ್ತು, ಕೇವಲ ಮಾತ್ರ ಅವ್ರ ಹತ್ರ ಉಳಿದಿರೋದೆ ಒಂದು 15 ದಿನ ಮಾತ್ರ ಉಳ್ಕೊಂಡಿದೆ. ಈ 15 ದಿನದಲ್ಲಿ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಮೈಸೂರಿಗೆ ಬರೋದು ಹೋಗೋದು ಅದರಲ್ಲೇ ಸಮಯ ವೇಸ್ಟ್ ಆಗುತ್ತೆ. ಮತ್ತು ಡಾಕ್ಯುಮೆಂಟೇಷನ್ಸ್, ಕೆಲವೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರಲ್ಲ, ಅದೆಲ್ಲ ಜಿಗುಂಸೆ ಆಗ್ತಾ ಇತ್ತು. ಅವರು ಕೂಡ ಕೆಲವು ಮಕ್ಕಳು ಬರೋಕ್ಕಾಗಲಿಲ್ಲ, ಅವ್ರಿಗೋಸ್ಕರ 2 ತಿಂಗಳು ಟೈಮ್ ಇದ್ದರೆ ಖಂಡಿತ ಇನ್ನಷ್ಟು ಮಕ್ಕಳು ಬರ್ತಾ ಇದ್ರು. ಏನು ಮಾಡೋಕ್ಕಾಗಲ್ಲ, ಇದಷ್ಟು ಮಕ್ಕಳುಗಳಿಗೆ ನಾವು ತಯಾರು ಮಾಡ್ತೀವಿ. ನಮ್ಮ ಹತ್ರ ಒಬ್ಬರೇ ಇರಲಿ, 10 ಇರಲಿ, 100 ಮಕ್ಕಳು ಇರಲಿ, ನಾವು ಖಂಡಿತ ಅಂಥ ಮಕ್ಕಳು ನಾವು ಯಾವಾಗಲೂ ಸದಾ ಸಿದ್ಧವಾಗಿರ್ತೀವಿ. ನಮ್ಮ ಸ್ಯಾಮ್ ಸದಾ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಆ ಮಕ್ಕಳ ಫೀಡ್ಬ್ಯಾಕ್ ನೀವೇ ಕೇಳ್ತಾ ಇರ್ತೀರಾ. 4 ಮಕ್ಕಳಿದ್ರು ಕೂಡ ನಾವು ಸರಿ ಅವ್ರಿಗೆ ಎಷ್ಟು 100 ಮಕ್ಕಳಿಗೆ ಎಫರ್ಟ್ ಇದೆ ಅಷ್ಟೇ ಎಫರ್ಟ್ ನಾವು 4 ಮಕ್ಕಳು ಕೂಡ ಎಫರ್ಟ್ ಹಾಕ್ತೀವಿ. ಈಗ ನಮ್ಮ ಸ್ಯಾಮ್ ನಂಬಿ ಬಂದಂಥವ್ರಿಗೆ ಮಕ್ಕಳು ನಾವು ಯಾವಾಗಲೂ ಮೋಸ ಮಾಡಲ್ಲ. ಇವತ್ತು ಕೊಡೋಂಥ ವಿಡಿಯೋ ಅಂದರೆ ವಿಶೇಷವಾಗಿ ಅಗ್ನಿವೀರ್ ನೆಕ್ಸ್ಟ್ ರ್ಯಾಲಿ ಯಾವಾಗ ನಡೆಯುತ್ತೆ, ಎಲ್ಲರೂ ಕುತೂಹಲ. ಸರ್, ಈಗ ಹಾಸನ ರ್ಯಾಲಿ ಮುಗೀತು, ಹಾವೇರಿ ಮುಗೀತು, ಬೀದರ್ ಮುಗೀತು, ನೆಕ್ಸ್ಟ್ ಅಗ್ನಿವೀರ್ದು ಅಗ್ನಿಪ ಸ್ಕೀಮ್ನಲ್ಲಿ ಅಗ್ನಿವೀರ್ ರ್ಯಾಲಿ ಯಾವಾಗ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಅದರದ ಇನ್ಸ್ಟ್ರಕ್ಷನ್ಸ್ಗಳು ಏನಿರ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಕಂಪ್ಲೀಟ್ ನಾನು ತಿಳಿಸ್ಕೊಡ್ತಾ ಇರೋದು ಒಂದು ಮಾಹಿತಿ, ಯಾವಾಗ ನಡೆಯುತ್ತೆ ಮತ್ತು ಅದ್ರ ಬಗ್ಗೆ ಉತ್ತರ ಕೊಟ್ಬಿಡೋಣ. ಯಾವಾಗ ನಡೀತೆ ಅಂತಂದರೆ, ಸ್ನೇಹಿತರೆ, ಈಗಾಗಲೇ ಅವ್ರು ಹೇಳಿದರು, ಈ COVID-19 ಇಂದಾಗಿ 2 ವರ್ಷದಿಂದ ಸೆಲೆಕ್ಷನ್ ನಡೆದಿರಲಿಲ್ಲ, ಅದಕ್ಕೋಸ್ಕರನ ಈ ಸಲ ಸೆಲೆಕ್ಷನ್ನು ವರ್ಷಕ್ಕೆ 2 ಸಲ ನಡೆಸ್ಕೊಡ್ತೀನಿ ಅಂತ ಹೇಳಿದರು. ಖಂಡಿತ ಹೌದು, ಲಾಸ್ಟಲ್ಲಿ ಆಗಸ್ಟಲ್ಲಿ ನಡೆಸ್ಕೊಟ್ಟಿದ್ದಾರೆ, 6 ತಿಂಗಳ ನಂತರ ನಡೆಸ್ಕೊಡ್ತೀನಿ ಹೇಳಿದ್ರು ಅಂದರೆ, ಸೊ ಫೆಬ್ರವರಿ ಅಥವಾ ಅಪ್ರಿಲ್, ಫೆಬ್ರವರಿ ಟು ಅಪ್ರಿಲ್, ಈ ತಿಂಗಳ ಈ 2 ತಿಂಗಳ ಮಧ್ಯದಲ್ಲಿ ಖಂಡಿತ ಸೊ ಅಗ್ನಿವೀರ್ಗೆ ಸೊ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಅನ್ನೋದು ನನಗೆ ನ್ಯೂಸ್ ಬಂದಿದೆ. ಅಂದರೆ ಫೆಬ್ರವರಿ ಟು ಅಪ್ರಿಲ್ ಈ ಸಮಯದಲ್ಲಿ ಅಗ್ನಿಪಥ್ ಸ್ಕೀಮ್ನ ಅಗ್ನಿವೀರರಿಗಾಗಿ ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗ್ತದೆ. ಯಾಕಂದರೆ ವೇಕೆನ್ಸಿ ಜಾಸ್ತಿ ಇದ್ದರೂ ಕೂಡ ಸೆಲೆಕ್ಷನ್ ಆಗಿರೋ ಮಕ್ಕಳುಗಳ ಸಂಖ್ಯೆ ಕಡಿಮೆ ಇದೆ, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ. ಇದನ್ನ ಎಲ್ಲಿ ನಡೆಯುತ್ತೆ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ, ಅದು ನಾನು ಹೇಳೋಕ್ಕಾಗಲ್ಲ, ಚೇಂಜ್ ಆಗ್ಬೋದು. ಈ ಸರ್ ರ್ಯಾಲಿ ಹಾಸನದಲ್ಲಿ ನಡೆದಿದೆ, ಅದು ಆ್ಯಕ್ಚುಲಿ ಕೋಲಾರದಲ್ಲಿ ನಡೀಬೇಕಿತ್ತು, ಕೋಲಾರದನ್ನು ಸ್ಕಿಪ್ ಮಾಡಿ ಇಲ್ಲಿಗೆ ಹಾಕ್ಕೊಂಡಿದ್ರು. ಬಟ್ ಈ ಸಲ ಕೋಲಾರದಲ್ಲೇ ನಡೆಯುವ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ. ನೆಕ್ಸ್ಟ್ ಏನೀಗ ಹಾವೇರಿಯಲ್ಲಿ ನಡೆದಿತ್ತು,
ಉಡುಪಿರಲ್ಲಿದ್ದು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅದು ಕಂಡಕ್ಟ್ ಮಾಡಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನೆಕ್ಸ್ಟ್ ಹಾವೇರಿಯಲ್ಲಿ ರ್ಯಾಲಿ ಕಂಡಕ್ಟ್ ಮಾಡಿದ್ರು ಅದು ಕೂಡ ಎಕ್ಸಾಮ್ ಕೂಡ ಕ್ಲಿಯರ್ ಆಯಿತು ಸೊ ಬೀದರ್ ನಡೆದಿದೆ ಈಗ ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ಇನ್ನೂ ಕೂಡ ಮಾಹಿತಿ 100% ಸಿಕ್ಕಿಲ್ಲ ಬಟ್ ಸೊ ಏನು ಹಾಸನ ರ್ಯಾಲಿ ಇದೆ ಅಂದರೆ ಬೆಂಗಳೂರು ಎ ಆರ್ ಒ ಬೆಂಗಳೂರು ಎ ಆರ್ ಒ ಮಕ್ಕಳಿಗೆ ಸೊ ಇದು ನೆಕ್ಸ್ಟ್ ಕೋಲಾರದಲ್ಲಿ ಆಗ್ಬೋದು ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ ನೋಡೋಣ ಎಲ್ಲಿ ಸಿಗುತ್ತೆ ಎಲ್ಲಾಗೋದು ಎಲ್ಲಾದರೂ ಅದೇನಂತೆ ನಾವು ಪ್ರಾಕ್ಟೀಸ್ ಮಾಡಿರಬೇಕು ಯಾವುದೇ ಗ್ರೌಂಡ್ ಆಗಿರ್ಬೋದು ನಾವು ತಯಾರಾಗಿರ್ಬೇಕು ಅಷ್ಟೇ ಸೊ ಇದು ಎರಡನೇ ಮಾಹಿತಿ ಸೊ ಒಂದು ಮಾಹಿತಿ ಕೊಟ್ಟಂಥದ್ದು ನಿಮಗೆ ಫೆಬ್ರವರಿ ಟು ಏಪ್ರಿಲ್ ತಿಂಗಳು ಕೂಡ ಎರಡು ತಿಂಗಳಲ್ಲಿ ಎರಡು ತಿಂಗಳ ಮಧ್ಯದಲ್ಲಿ ಸೊ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಮತ್ತು ಅದ ನಂತರ ಎರಡು ತಿಂಗಳಾದ ನಂತರ ನಿಮಗೆ ರ್ಯಾಲಿ ಕರ್ಸ್ಕೊಳ್ತಾರೆ ಅನ್ನೋದು ಸ್ವಲ್ಪ ಕನ್ಫರ್ಮ್ ಇದೆ ಎರಡನೇದು ನಿಮ್ಗೆ ಕೊಟ್ಟಂಥದ್ದು ಪ್ಲೇಸಸ್ಸು ಮೂರನೇದು ಸರ್ ಈಗ ಇನ್ಸ್ಟ್ರಕ್ಷನ್ ಏನಿರ್ತದೆ ಏನು ಮೊದಲು ಇರ್ತಾರೆ ಈ ಥರ ನಡೆಸ್ತಾರಾ ಅನ್ನೋದು ಇದೆ ಇಲ್ಲ ಬದಲಾವಣೆ ಆಗಿದೆ ಅವ್ರು ಹೇಳೋದು ಒನ್ ಟೈಮ್ ಮಾತ್ರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ ಲಾಸ್ಟಲ್ಲಿ 23 ಏಜ್ ತನಕನ್ನು ಕೂಡ ಜಿ ಡಿ ಮಕ್ಕಳುಗಳಿಗೆ ಅವಕಾಶ ಕೊಟ್ಟಿದ್ದರು ಅದರಲ್ಲಿ ಕೆಲವು ಮಕ್ಕಳುಗಳು ಯಾರು ಆಲ್ರೆಡಿ ಏಜ್ ಕ್ರಾಸ್ ಆಗಿತ್ತು ಅಂದರೆ ಒಳ್ಳೆ ಅವಕಾಶ ಸಿಕ್ತು ಬಟ್ ಈ ಸಲ ಆ ಥರ ಚಾನ್ಸ್ ಸಿಗಲ್ಲ ಈ ಅಗ್ನಿವೀರಲ್ಲಿ ಸಿಗುವಂಥ ಚಾನ್ಸು ಯಾರು 21 ಏಜ್ ಒಳಗಡೆ ಇರ್ತಾರೆ ಮೊದಲು ಏನು ಮೊದಲು ಇನ್ಸ್ಟ್ರಕ್ಷನ್ ಇತ್ತು ಇಂಡಿಯನ್ ಆರ್ಮಿ ಸೋಲ್ಜರ್ಸ್ಗಳಿಗೆ ಸೈನಿಕರುಗಳಿಗೆ ಸೇಮ್ ಅದೇ ಥರ ಇನ್ಸ್ಟ್ರಕ್ಷನ್ ಇರ್ತದೆ 17 ವರ್ಷ 6 ತಿಂಗಳಿಂದ 21 ವರ್ಷ ತನಕ ಜಿ ಡಿಗೆ ನೀವು ಸೆಲೆಕ್ಷನ್ ಆಗ್ಬೋದು ಜಿ ಡಿ ಆಗಿರ್ಬೋದು ಟ್ರೇಡ್ ಆಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಕ್ಲರಿಕಲ್ ಆಗಿರ್ಬೋದು ಎಲ್ಲ ಪೋಸ್ಟ್ ಕೂಡ 17.6 ತಿಂಗಳಿಂದ 21 ವರ್ಷ ಗಂಟ ಆಗುತ್ತೆ ಹೋಗ್ಬೋದು ಸೆಲೆಕ್ಷನ್ ನೀವು ಅಪ್ಲಿಕೇಶನ್ ಹಾಕೊಬೋದು ಜೊತೆಗೆ 21 to 23 ತನಕನೂ ಕೂಡ ಯಾರಿಗೆ ಅವಕಾಶ ಇರ್ತಂದ್ರೆ ಜಿ ಡಿ ಒಂದಕ್ಕೆ ಬಿಟ್ಟು ಜಿ ಡಿಗೆ ಅವಕಾಶ ಇಲ್ಲ ಅಗ್ನಿವೀರ್ ಜಿ ಡಿಗೆ ಅವಕಾಶ ಇಲ್ಲ 21 ಆದಮೇಲೆ ಅದರ 21 ರಿಂದ 23 ತನಕ ಅದರಲ್ಲಿ ಟ್ರೇಡ್ಗೆ ಅವಕಾಶ ಇದೆ ಟ್ರೇಡ್ ಅಂದರೆ ಅದರಲ್ಲಿ ಕುಕ್ ಆಗಿರ್ಬೋದು ಬಾರ್ಬರ್ ಆಗಿರ್ಬೋದು ಸ್ವೀಪರ್ಸ್ ಆಗಿರ್ಬೋದು ಇಂಥವ್ರಿಗೆ ಅವಕಾಶ ಇದೆ ಅದು ಬಿಟ್ಟರೆ ಕ್ಲರಿಕಲ್ ಇದೆ ಅದು ಬಿಟ್ಟರೆ ಟೆಕ್ನಿಕಲ್ ಅವ್ರಿಗಿದೆ ಅದು ಬಿಟ್ಟರೆ ನರ್ಸಿಂಗ್ ಅಸಿಸ್ಟೆಂಟ್ ಇದೆ ಈ ಅಂಥ ಟ್ರೇಡ್ಗಳಿಗೆ ಅವ್ರಿಗೆ ಅವಕಾಶಗಳು ಸಿಗ್ತದೆ 23 ಗಂಟೆ ಏಜ್ ಇರುತ್ತೆ ಅವ್ರು ಇದನ್ನು ಏಜ್ನ ಬಳಕೆ ಮಾಡ್ಕೊಬೋದು ಜಿ ಡಿ ಒಂದು ಬಿಟ್ಟು ಓಕೆನಾ ಇದು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಎಜುಕೇಷನ್ ಏನು ಈ 4 ಇಯರ್ ಸರ್ವಿಸ್ ಬಗ್ಗೆ ಏನು ಅನ್ನೋದು ಮಾತಾಡೋಣ ಎಜುಕೇಷನ್ ಕೂಡ ಸೇಮ್ ಇರುತ್ತೆ ಏನು ಈಗ ನಡೆಸಿದ್ದಾರೆ ಸೇಮ್ ಇರುತ್ತೆ ಅದರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ ಟೆಂತ್ ಪಾಸ್ ಆಗಿರಲೇಬೇಕು ಅಗ್ನಿವೀರ್ ಜಿ ಡಿಗೆ ಹೋಗ್ಬೇಕು ಅಂತಂದರೆ ಅದರಲ್ಲೂ 45% ಪ್ಲಸ್ ಇರಲೇಬೇಕು ಅಗ್ರಿಗೇಟೆಡ್ ಪ್ರತಿ ಒಂದು ಸಬ್ಜೆಕ್ಟ್ ಕೂಡ 33ಗಿಂತ ಹೆಚ್ಚು ಅಂಕಗಳು ಇರಲೇಬೇಕು ಇದು ಕ್ಲಿಯರ್ ಅದರಲ್ಲೇನು ಡೌಟೇ ಇಲ್ಲ ಅದು ಬಿಟ್ಟರೆ ಕ್ಲರ್ಕ್ ಹೋಗ್ತಿದ್ದಾರೆ 60% ಬೇಕೇ ಬೇಕು ಅಗ್ರಿಗೇಟೆಡ್ ಸಬ್ಜೆಕ್ಟ್ಗಳಲ್ಲಿ ಪ್ರತಿ ಒಂದು ಸಬ್ಜೆಕ್ಟ್ ಕೂಡ 50%ಗಿಂತ ಜಾಸ್ತಿ ಇರಲೇಬೇಕು ಅದರಲ್ಲಿ ಡೌಟೇ ಇಲ್ಲ ಇನ್ನು ನೀವು ಟೆಕ್ನಿಕಲ್ಗೆ ಹೋಗ್ತಿದ್ರೆ 50% ಇರಲೇಬೇಕು ಟೋಟಲಿ ಪ್ರತಿ ಒಂದು ಸಬ್ಜೆಕ್ಟ್ ಕೂಡ 40%ಗಿಂತ ಜಾಸ್ತಿ ಇರಲೇಬೇಕು ಇನ್ನು ನೀವು ನರ್ಸಿಂಗ್ ಅಸಿಸ್ಟೆಂಟ್ ಹೋಗ್ತಿದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಒಂದೇ ಒಂದಿರೋದು ನಿಮಗೆ ಡೈರೆಕ್ಟ್ಲಿ ಸೋಲ್ಜರ್ ಮಾಡೋಂಥದ್ದು ಅಗ್ನಿವೀರಿಲ್ಲ ಅವರು ಡೈರೆಕ್ಟ್ಲಿ ಸೋಲ್ಜರ್ ಆಗ್ತಾರೆ ಆ ಸೋಲ್ಜರ್ಗಿಂಥದ್ದು ಸೇಮ್ 50% ಪ್ಲಸ್ ಸ್ಕೋರ್ ಇರಲೇಬೇಕು ಎಲ್ಲ ಸೈನ್ಸ್ ಕ್ಯಾಂಡಿಡೇಟ್ ಆಗಿರಬೇಕು ಅವರು 40% ಪ್ಲಸ್ ಪ್ರತಿ ಸಬ್ಜೆಕ್ಟ್ ಇರಲೇಬೇಕು ಟ್ರೇಡಲ್ಲೂ ಕೂಡ ಕುಕ್ಕು ಮತ್ತು ಕೆಲವೊಂದು ಟ್ರೇಡ್ಗಳು ಹೋಗ್ತಿದ್ರೆ 10 ಪಾಸ್ ಆಗಿದ್ರೆ ಸಾಕು ಅವ್ರಿಗೆ ಯಾವುದೇ ರೀತಿ ಪರ್ಸೆಂಟೇಜ್ ಅವಶ್ಯಕತೆ ಇಲ್ಲ ಮತ್ತು 8 ಪಾಸ್ ಆಗಿರೋರು ಕೂಡ ಅವಕಾಶ ಇದೆ ಯಾರು 8 ಪಾಸ್ ಆಗಿರ್ತಾರೆ 8 ಪಾಸ್ ಆಗಿರೋರು ಕೂಡ ಒಳ್ಳೆ ಅವಕಾಶ ಇದೆ ಅವರು ಕೂಡ ಹೋಗ್ಬೋದು ಆದರೆ ವೇಕೆನ್ಸೀಸ್ ಕಡಿಮೆ ಇರುತ್ತೆ ಅಂಥವ್ರು ಕೂಡ ಈ ಅವಕಾಶನ ಬಳಕೆ ಮಾಡ್ಕೊಬೋದು ಇದು ನಿಮಗೆ ಕೊಟ್ಟಂಥದ್ದು ಎಜುಕೇಷನ್ ಬಗ್ಗೆ ಎಜುಕೇಷನ್ ಬಗ್ಗೆ ಕಂಪ್ಲೀಟ್ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನು ಅವ್ರಿಗೆ ಬೇಕಂತ ಎಲಿಜಿಬಿಲಿಟಿ ಏನು ಫಿಸಿಕಲ್ ಫಿಟ್ನೆಸ್ ಆ ಥರ ಇರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಫಿಸಿಕಲ್ ಫಿಟ್ನೆಸ್ಸು ಸೇಮ್ ಏನು ರ್ಯಾಲಿ ನಡೀತು ಅದೇ ಥರ ಇರ್ತದೆ ಮತ್ತೊಮ್ಮೆ ನೀವು ರಿಫ್ರೆಶ್ ಮಾಡ್ತಾ ಇದ್ದೀನಿ ನಿಮಗೆ 1.6 ಕಿಲೋಮೀಟರ್ ಏನಿದೆ 5:30 ಒಳಗಡೆ ನೀವು ರನ್ ಮಾಡಿದ್ರೆ ಗ್ರೂಪ್ ಒನಗೆ ಸೇರ್ಕೊಳ್ತೀರಾ 5:30 5:45 ಒಳಗಡೆ ಬತ್ತು ಅಂದರೆ ನಿಮ್ಮ ಗ್ರೂಪ್ ಟು ಸೇರ್ಕೊಳ್ತೀರಾ ಅದೇ ಥರ ನಿಮಗೆ ಸ್ಕೋರ್ ಕೂಡ ಸಿಗ್ತದೆ ಪಾಯಿಂಟ್ಸ್ ಕೂಡ ಸಿಗುತ್ತೆ 60 ಮಾರ್ಕ್ಸ್ ಮತ್ತು 48 ಮಾರ್ಕ್ಸಿಗೆ ಸಿಗುತ್ತೆ ಅದು ಬಿಟ್ಟು ಪುಲ್ಅಪ್ಸ್ ಹೊಡಿಲೇಬೇಕು ಪುಲ್ಅಪ್ಸ್ಗೆ ಏನಿದೆ ನಿಮಗೆ 10 ಪುಲ್ಅಪ್ಸ್ ಇರುತ್ತೆ 10 ಪುಲ್ಅಪ್ಸ್ ಹೊಡೆದ್ರೆ ನಿಮಗೆ ಕಂಪ್ಲೀಟ್ 40 ಅಂಕಗಳು ಸಿಗ್ತದೆ 40 ಪಾಯಿಂಟ್ ಸಿಗುತ್ತೆ ನೀವು 16 ನೀವು 6 ಮಾತ್ರ ಹೊಡೆದ್ರೆ 16 ಅಂಕಗಳು ಸಿಗ್ತದೆ ಇನ್ನು ಬಿಟ್ವಿನಲ್ಲಿ ನಿಮಗೆ ಸ್ಟೆಪ್ ಟು ಸ್ಟೆಪ್ ಕೌಂಟ್ನ ಮಾಡ್ತಾರೆ ಅದು ಬಿಟ್ಟರೆ ನಿಮಗೆ ಜಿಗ್ಜಾಗ್ ಬ್ಯಾಲೆನ್ಸಿಂಗ್ ಮಾಡಲೇಬೇಕು ಲಾ ಇನ್ನು 9 ಫೀಟ್ ಡಿಚ್ ಇದೆ ಅದು ಕೂಡ ಜಂಪ್ ಮಾಡಲೇಬೇಕು ಇದು ನೀವು ಫಿಸಿಕಲ್ ಫಿಟ್ನೆಸ್ಗೆ ಇಡ್ತದೆ ಅದು ಬಿಟ್ಟರೆ ಏನು ರಿಟರ್ನ್ ಎಕ್ಸಾಮಿನೇಷನ್ ಇತ್ತು ಸೇಮ್ ಪ್ಯಾಟರ್ನು ಏನು 4 ಸಬ್ಜೆಕ್ಟ್ ಕೊಟ್ಟಿದ್ರು ಆ 4 ಸಬ್ಜೆಕ್ಟ್ ಸಿಲೆಬಸ್ ಇದ್ದೇ ಇರ್ತದೆ ನಿಮ್ಗೆ 100 ಮಾರ್ಕ್ಸ್ಗೆ ಸ್ಕೋರ್ ಇದ್ದೇ ಇರ್ತದೆ ಪ್ರತಿಯೊಂದು ಕ್ವಶನ್ಗೂ ಕೂಡ ಟೋಟಲ್ 50 ಕ್ವಶನ್ಗೆ ಪ್ರತಿಯೊಂದು ಕ್ವಶನ್ಗೂ ಕೂಡ 2 ಅಂಕದಂತೆ 50 ಕ್ವಶನ್ಗೆ 100 ಅಂಕಗಳು ಇರ್ತದೆ ಸೊ ನೀವು ಹೆಂಗೆ ನಿಮಗೆ ಆಲ್ರೆಡಿ ನಾನು ತಿಳಿಸಿದೆ ನಾನು ಹೇಳಿದ್ದನ್ನ ಕೆಲವರು ನಂಬ್ತಾನೆ ಇರಲಿಲ್ಲ ಸರ್ ಇದು ಫೇಕ್ ಸರ್ ಅಂತ ಕೆಲವರು ಹೇಳ್ತಾಯಿದ್ರು ಅಸತ್ಯ ಅಂತೇಳಿ ನಿಮಗೆ ಪ್ರೂವ್ ಮಾಡಿ ತೋರಿಸ್ತೆ ನಾನು ಹೇಳಿದೆ ಏನು ಗ್ರೌಂಡಲ್ಲಿ ನೀವು ಫಿಸಿಕಲ್ ಫಿಟ್ನೆಸ್ಸಲ್ಲಿ ಅಥವಾ ಫಿಸಿಕಲ್ ನೀವು ಟೆಸ್ಟಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ರಿಟರ್ನ್ ಎಕ್ಸಾಮ್ ಕೂಡ ಅಂತ ಹೇಳಿದ್ದೆ ಹೌದು ನಿಜ ಆಯ್ತಲ್ಲ
ಯಾರು ಎಕ್ಸಲೆಂಟ್ ರನ್ ಹೊಡೆದಿದ್ರು, ಯಾರು ಗ್ರೂಪ್ ನಲ್ಲಿ ರನ್ನಿಂಗ್ ಮಾಡಿದ್ರು, ಯಾರು ಪುಲ್ಅಪ್ಸ್ ಜಾಸ್ತಿ ಮಾಡಿದ್ರು, ಸ್ಕೋರ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ರು ಅಂತವ್ರಿಗೆ ಸೊ ರಿಟರ್ನ್ ಎಕ್ಸಾಮ್ ನಲ್ಲಿ ಸ್ವಲ್ಪ ಅಂಕಗಳು ಕಡಿಮೆ ಇದ್ರು ಕೂಡ ಅವ್ರಿಗೆ ಅವಕಾಶ ಸಿಕ್ಬಿಡ್ತು. ಕೆಲವರು ಫಿಸಿಕಲ್ ಟೆಸ್ಟ್ ನಲ್ಲಿ ಸ್ಕೋರ್ ಕಡಿಮೆ ಮಾಡಿಕೊಂಡು ರಿಟರ್ನ್ ಎಕ್ಸಾಮ್ಗೆ ಪ್ರಯತ್ನ ಮಾಡಿದಾಗ ಅಂತವ್ರಿಗೆ ಕಷ್ಟ ಆಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಗ್ರೌಂಡಲ್ಲೂ ಕೂಡ ಆಲ್ಮೋಸ್ಟ್ 100% ಸ್ಕೋರ್ ಮಾಡಲಿ ಪ್ರಯತ್ನ ಮಾಡಿ, ರಿಟರ್ನಲ್ಲೂ ಕೂಡ ಚೆನ್ನಾಗಿ ಮಾಡಿ. ಯಾಕೆಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಮೊದಲಂತಲ್ಲ, ಮೊದಲಂದರೆ 10 ವರ್ಷದ ಮುಂಚೆ ಅಂತಲ್ಲ. ಈಗ ಯಾರು ಎರಡರಲ್ಲೂ ಫಿಟ್ ಇದ್ದಾರೆ, ನಾಲೆಜಲ್ಲೂ ಫಿಟ್ ಇದ್ದಾರೆ, ಫಿಸಿಕಲಿ ಫಿಟ್ ಇದ್ದಾರೆ ಅಂಥವ್ರು ಮಾತ್ರ ಈ ಸೇನೆಗೆ ಅಗ್ನಿವೀರಾಗಿ ಸೆಲೆಕ್ಷನ್ ಆಗ್ತಾರೆ. ಕೆಲವ್ರಿಗೆ ಭಯ ಹೇಳ್ತಾರೆ, ಕೆಲವ್ರು ಹೇಳ್ತಾ ಇದ್ರು ಸರ್ 45,000 60,000 ವೇಕೆನ್ಸಿ ಇದೆ ಅಂದಿಲ್ಲ. ವೇಕೆನ್ಸಿ ಎಷ್ಟೇ ಇರಲಿ ಅದಕ್ಕೆ ಅವ್ನು ಎಲಿಜಿಬಿಲಿಟಿ ಇರಬೇಕಲ್ಲ. ಎಲಿಜಿಬಲ್ ಇಲ್ಲಾಂದ್ರೆ ಹೆಂಗೆ ತೊಗೊಂಡ್ಬಿಡ್ತಾರೆ, ತಗೊಳಕ್ಕಾಗಲ್ವಲ್ಲ, ಹೌದಲ್ಲ. ಅದಕ್ಕೆ ಎಲಿಜಿಬಲ್ ನೀವು ಆಗಬೇಕು, ನೀವು ತಯಾರು ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾಕಾಗಲ್ಲ, ಖಂಡಿತ ನೀವು ಸೆಲೆಕ್ಷನ್ ಆಗಿ ಆಯ್ತೀರ. ಓಕೆ, ಈಗಲೂ ಒಳ್ಳೆ ಅವಕಾಶ ಇದೆ ನಮ್ಮ ಸನ್ನಿಕಡ ಮೈಸೂರಿನಲ್ಲಿ. ಇದೇ ಜನವರಿ 6 ಶುಕ್ರವಾರ ಅಗ್ನಿವೀರರಿಗಾಗಿ ಸ್ಪೆಷಲ್ ಆಗಿ ಅವ್ರನ್ನ ಕೋಚಿಂಗ್ ನಡೆಸ್ಕೊಡ್ತಾ ಇದ್ದೀವಿ. ಆಸಕ್ತವುಳ್ಳ ಮಕ್ಕಳುಗಳು ಬಂದು ಜಾಯ್ನ್ ಆಗಿ, ನಮ್ಮಲ್ಲಿ ಬರೀ ಮೈಸೂರಿನಲ್ಲೇ ಅಲ್ಲ, ಮಡಿಕೇರಿನಲ್ಲೂ ಕೂಡ ಬ್ರ್ಯಾಂಚ್ ಓಪನ್ ಮಾಡಿ ಅಲ್ಲೂ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತೊಂದು ಬ್ರ್ಯಾಂಚ್ ಕೂಡ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ತೆರಿತಾ ಇದ್ದೀವಿ. ಎಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ ಅಷ್ಟೇ, ನಿಮ್ಮ ಭವಿಷ್ಯಕ್ಕೋಸ್ಕರ ಅಷ್ಟೇ. ನಿಮ್ಮ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದು ಛಲದಿಂದ ನಾವು ನಮ್ಮ ಸೈನಿಕರ ಮೈಸೂರು ವತಿಯಿಂದ ನಿಮ್ಗಳಿಗೆ ನಾವು ಈ ಥರದ ಟ್ರೈನಿಂಗ್ನ 24 ಗಂಟೆ 24/7. ಕೆಲವರು ಆಶ್ಚರ್ಯ ಪಡ್ತಾ ಇದ್ರು, ಫ್ಯಾಕಲ್ಟಿ ಕೂಡ ಆಶ್ಚರ್ಯ ಪಡ್ತಾರೆ, 24/7 ಇಲ್ಲೂ ಇಲ್ಲೂ ನೋಡೇ ಇಲ್ಲ ಸರ್ ಯಾವ ಥರ ನಡೆಸ್ಕೊಡ್ತಾರೆ ಅಂತೇಳಿ. ಖಂಡಿತ ಹೌದು, ನಾವು ಫಿಸಿಕಲ್ ಫಿಟ್ನೆಸ್ ಕೊಡೋಕ್ಕೂ ಯಾವುದು ಮೊದಲು ಇಂಪಾರ್ಟೆಂಟ್ ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ಮೊದಲು ಇಂಪಾರ್ಟೆಂಟ್ ಇದೆಯಾ, ಫಿಸಿಕಲ್ ಟೆಸ್ಟ್ ಇದೆಯಾ ಅದಕ್ಕೆ ಕಂಪ್ಲೀಟ್ ಫೋಕಸ್ ಮಾಡ್ತೀವಿ, ಇಲ್ಲ ಮೊದಲು ರಿಟರ್ನ್ ಇದೆಯಾ ರಿಟರ್ನ್ಗೆ ಕಂಪ್ಲೀಟ್ ಫೋಕಸ್ ಮಾಡ್ತೀವಿ, ಎರಡು ಇದೆಯಾ ಎರಡು ಬ್ಯಾಲೆನ್ಸ್ ಮಾಡ್ತೀವಿ. ನಮ್ಗೆ ಫ್ಲೆಕ್ಸಿಬಲ್, ನಮ್ಮ ಸ್ಯಾಮೇ ಫ್ಲೆಕ್ಸಿಬಲ್, ನಿಮ್ಗೆ ಅನುಕೂಲ ತಕ್ಕನಾಗಿ ನಾವು ತಯಾರಾಗಿರ್ತೀವಿ. ನಿಮಗೆ ಹೆಲ್ಪ್ ಆಗಬೇಕಷ್ಟೇ, ನಿಮಗೆ ಸಹಾಯ ಆಗಬೇಕು, ನಿಮ್ಮ ಭವಿಷ್ಯಕ್ಕೆ ಏನಾದರೂ ಸರಿ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ನಾವು 24 ಗಂಟೆ ನಿಮ್ಮೊಂದಿಗೆ ದುಡಿಯೋಕ್ಕೆ ನಾವು ತಯಾರಾಗಿದ್ದೀವಿ ಅಂತ ನಿಮಗೆ ವಿಶ್ವಾಸ ಕೊಡ್ತೀವಿ. ಇವತ್ತು ಕೊಟ್ಟಂಥ ಮಾಹಿತಿ ವಿಶೇಷವಾಗಿ ಅಗ್ನಿವೀರ ರ್ಯಾಲಿ ನೆಕ್ಸ್ಟ್ ಯಾವಾಗ ಶುರು ಆಗುತ್ತೆ, ಸೊ ಎಷ್ಟು ವೇಕೆನ್ಸೀಸ್ ಇರ್ಬೋದು, ವೇಕೆನ್ಸಿ ಬಗ್ಗೆ ನಾನು ಹೇಳ್ತೀನಿ. ವೇಕೆನ್ಸೀಸ್ ನೀವು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ, ಎಲಿಜಿಬಿಲಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಈಗಾಗಲೇ ಹಾಸನದಲ್ಲಿ 271 ಮಕ್ಕಳು ಪ್ಲಸ್ ಈಗ 12 ಮಕ್ಕಳು ತೊಗೊಂಡಿದ್ದಾರೆ. ನೆಕ್ಸ್ಟು ಹಾವೇರಿ ಮಕ್ಕಳಲ್ಲಿ 64 ತೊಗೊಂಡಿದ್ದಾರೆ, ಮತ್ತೆ ಇನ್ನಿಷ್ಟು ತೊಗೊಂಡಿರೋ ಗೊತ್ತಿಲ್ಲ. ಬೀದರ್ಲ್ಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ, 3,000ಕ್ಕೂ ಹೆಚ್ಚು ಮಕ್ಕಳುಗಳು ಸೆಲೆಕ್ಟ್ ಆಗಿದ್ದಾರೆ ಈಗ ಆಲ್ರೆಡಿ ಫಿಸಿಕಲ್ ಮೆಡಿಕಲಲ್ಲಿ, ಅದರಲ್ಲಿ ಎಷ್ಟು ತೊಗೊಂಡ್ರೆ ಇನ್ನೂ ಗೊತ್ತಿಲ್ಲ. ಸೊ ಎಲಿಜಿಬಿಲಿಟಿ ಡಿಪೆಂಡ್ ಆಗುತ್ತೆ, ಸೊ ಸೇನೆಯಲ್ಲಿ ನೀವು ಅಗ್ನಿವೀರಾಗಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತೇಳಿ. ಅಲ್ಲಿ ವೇಕೆನ್ಸಿ ಇದೆ ಅಂತೇಳಿ ಸುಮ್ಮನೆ ಕುರಿತು ತುಂಬಿದಾಗ ತುಂಬಿಕೊಳ್ಳಲ್ಲ, ಯಾರು ಎಲಿಜಿಬಲ್ ಇದ್ದಾರೆ ಅಂಥ ಮಕ್ಕಳಿಗೆ ಮಾತ್ರ ಸೆಲೆಕ್ಷನ್ ಆಗಿ ಆರ್ಮಿ ಅಗ್ನಿವೀರರಾಗಿ ಸೆಲೆಕ್ಷನ್ ಆಗ್ತಾರೆ. ಇವತ್ತು ಕೊಟ್ಟಂಥ ಮಾಹಿತಿ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿರ್ತದೆ, ಡೌಟ್ ಇರಲ್ಲ. ಎಷ್ಟೋ ಮಕ್ಕಳುಗಳನ್ನ ಕಾಲ್ ಮಾಡಿ ಕೇಳ್ತಾಯಿದ್ರು ಸರ್ ಯಾವಾಗ ಸೆಲೆಕ್ಷನ್ ಇರುತ್ತೆ, ನೆಕ್ಸ್ಟ್ ಅಗ್ನಿವೀರ ಸೆಲೆಕ್ಷನ್ ಯಾವಾಗ ಇರುತ್ತೆ ಅಂತ ಕೇಳ್ತಿದ್ರು. ಇನ್ನು ನಿಮಗೆ ಡೌಟ್ ಇರೋದು ಬೇಡ, ಇದೇ ವರ್ಷ 2023 ಫೆಬ್ರವರಿಯಿಂದ ಏಪ್ರಿಲ್ ಕೂಡ ಡಿಕ್ಲೇರ್ ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಕೂಡ ಬಿಡ್ತಾರೆ. ನೀವೆಲ್ಲ ಇಲ್ಲಿಂದ ತಯಾರಾಗಿ, ಕಾಂಪಿಟೇಷನ್ ಜಗತ್ತು ತುಂಬ ಜಾಸ್ತಿ ಇದೆ ಅದಕ್ಕೋಸ್ಕರನೇ. ಓಕೆ, ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕಗಳು ಮೈಸೂರಿನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇಷ್ಟವಾದಲ್ಲಿ ಬೆಲ್ ಐಕನ್ ಕೂಡ ನೀವು ಪ್ರೆಸ್ ಮಾಡಿ, ಯಾಕೆಂತಂದರೆ ಅದರಲ್ಲಿ ನಮಗೆ ಅಪ್ಡೇಟ್ಗಳು ಡೈಲಿ ಸಿಗ್ತಾನೆ ಇರ್ತದೆ. ಜೊತೆಗೆ ನಮ್ಮ ಸೈನಿಕರು ಮೈಸೂರಿನಲ್ಲಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಬರುವಂಥ ಎಲ್ಲ ಫೋರ್ಸಸ್ ಕೂಡ ನಾವು ಕೋಚಿಂಗ್ ಕೊಡ್ತಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಎಷ್ಟೊಂದು ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ ಇದೆ ಅಂತೇಳಿ. ಇದೇ ಥರ ನಾವು ಇನ್ನಷ್ಟು ಉನ್ನತ ಮಟ್ಟಿಗೆ ನಾವು ನಮ್ಮ ಸೈನಿಕರು ಮೈಸೂರಿನಲ್ಲಿ ಬರುವಂಥ ಮಕ್ಕಳಿಗೆ ವಿಶ್ವಾಸನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ನಾವು ನಿಮಗೆ ವಿಶ್ವಾಸ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಹಿಂದ್.